ನಿಮ್ಮ ಹೋಂಡಾ ಹೋಲಿಸ್ಕೊಂಡ್ರೆ ಸ್ವಲ್ಪ ಸ್ಟ್ರಿಪ್ ಸಸ್ಪೆನ್ಷನ್ ತಪ್ಪು ಹೈಟ್ ಇರ್ಬೇಕು ಹಿಂದ್ಗಡೆ ಬೇಗ ಇಂಪ್ಯಾಕ್ಟ್ ಬೀಳಬಾರ್ದು ಸಸ್ಪೆನ್ಷನ್ಗೆ ಒಳ್ಳೆ ಸಸ್ಪೆನ್ಷನ್ ಕೊಡ್ತಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತೇನಿಲ್ಲ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಿರೋಂಗೆ ಈ ಕೊಡಗು ಬಾರ್ಡ್ರು ಹಾಸನ ಅದು ಟ್ರಿಪ್ ಮುಗೀತು ಇವತ್ತಿಗೆ ಸೊ ಅದರಿಂದ ಹಂಗೇನೆ ನಾನು ಬಿ ಎಮ್ ಡಬ್ಲ್ಯೂ ತುಂಬ ಓಡ್ಸೋಕ್ಕೆ ಸಿಕ್ತು ಈ ಸಲ ಫ್ರೆಂಡ್ ಜೊತೆ ಓಡಾಡಿದ್ರಿಂದ ಮದುವೆಗೆ ಅಂತೆಲ್ಲ ಸೊ ಅದರಿಂದ ನನಗೆ ಹಿಂಗೆ ಡಾಮಿನಾರ್ನ ಅದ್ರ ಇದ್ರದ್ದು ಮತ್ತು ಅದ್ರದ್ದು ಸಸ್ಪೆನ್ಷನ್ ಮೇಲೆ ಒಂದು ಡೀಟೇಲ್ ಆಗಿ ಹೇಳಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಕ್ಕೆ ಕೆಲವು ಗಾಡಿಗಳಿಗೆ ನಾವು ಅಷ್ಟೊಂದು ದುಡ್ಡು ಕೊಡ್ತೀವಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಬಜಾಜ್ ಡಾಮಿನಾರ್ಗೆ ಸಸ್ಪೆನ್ಷನ್ ನೀವು ಕೇಳಿದ್ರೆ ಕಂಪೇರ್ ಟು ಟಿ ವಿ ಎಸ್ ಆ್ಯಂಡ್ ಆಲ್ ಸ್ಮೂತು ಓಕೆನಾ ಸ್ಟ್ರಿಪ್ ಇಲ್ಲ ಕೆ ಟಿ ಎಮ್ಗೆಲ್ಲ ಹೋಲಿಸ್ಕೊಂಡ್ರೆ ಸ್ಮೂತು ಸ್ಮೂತ್ ಅಂದರೆ ಏನು ಅಂದರೆ ಈಗ ನೀವು ಹಿಂದೆ ಕೂರಿಸಿರ್ತೀರ ಪಿಲನ್ ರೈಡರ್ ಇರ್ತಾರೆ ನೀವು ಗಾಡಿ ಹೊಡಿತಾ ಇರ್ತೀರ ತುಂಬ ಪ್ಯಾಚ್ ವರ್ಕ್ ಇರೋ ರೋಡ್ಗಳು ಹಳ್ಳಿ ಕಡೆ ಅಂತ್ಕೊಳ್ಳಿ ಅಷ್ಟು ಈಸಿಯಾಗಿ ನಿಮಗೆ ಇಂಪ್ಯಾಕ್ಟ್ ಗೊತ್ತಾಗಲ್ಲ ಓಕೆನಾ ಸ್ಮೂತ್ ಇದ್ದರೆ ಆದರೆ ಸಸ್ಪೆನ್ಷನ್ ಸ್ಮೂತ್ ಇದ್ದರೆ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಬೇಗ ಸರ್ವಿಸಿಗೆ ಬರೋದು ಬೇಗ ಆಯಿಲ್ ಲೀಕ್ ಆಗೋದು ಆ ಥರ ಎಲ್ಲ ಆಗುತ್ತೆ ಕಾರ್ ಆಗಲಿ ಬೈಕ್ ಆಗಲಿ ಸೊ ಇದ್ರದ್ದು ಅಪ್ಸೈಡ್ ಡೌನ್ ಫೋಕ್ಸ್ ಬೇರೆ ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ ಮಾಡಬೇಕು ನೀವು ಮಧ್ಯದಲ್ಲಿ ಸ್ಮೂತ್ ಬೇರೆ ಇದು ಸ್ಮೂತ್ ಬೇಟ ಸೆಟಪ್ಪು ಇನ್ನು ಬಿ ಎಮ್ ಡಬ್ಲ್ಯೂನ ನಾವು ಓಡಿಸ್ದಾಗ ಏನಿಸ್ತಂತೆ ಅದಂತೂ ಬಟರ್ ಸ್ಮೂತು ನೀವು ಅಷ್ಟು ದುಡ್ಡು ಕೊಡ್ತಾ ಇದ್ರಲ್ಲ ನನ್ನ ಪ್ರಕಾರ ಅದರಲ್ಲಿ ನನ್ನ ಕೇಳಿದ್ರೆ ಆ್ಯಡ್ ಆನ್ ಫೀಚರ್ ಅಥವಾ ಬೆಸ್ಟ್ ಫೀಚರು ಅಥವಾ ಬೆಸ್ಟ್ ಪ್ಲೆಜರ್ ಕೊಡುವಂಥ ಒಂದು ಏನಾದರೂ ಇದ್ದರೆ ಅದು ಬಿ ಎಮ್ ಡಬ್ಲ್ಯೂಲಿ ಸಸ್ಪೆನ್ಷನ್ನು ಓಕೆನಾ ಅಷ್ಟು ದುಡ್ಡಿಗೆ ಸಸ್ಪೆನ್ಷನ್ಗೆ ಒಳ್ಳೆ ಸಸ್ಪೆನ್ಷನ್ ಕೊಡ್ತಾ ಇದ್ದೀರಾ ಅದು ಅಷ್ಟೇ ಬಾಳಿಕೆ ಮೇಂಟೆನೆನ್ಸ್ ತುಂಬ ಕೇಳುತ್ತೆ ಸ್ಮೂತ್ ಇರೋದ್ರಿಂದ ನೀವು ಇದು ಒಂಚೂರು ಇಂಪ್ಯಾಕ್ಟು ನನ್ನ ವೈಫ್ ಆ್ಯಕ್ಚುಲಿ ತಂಡರ್ಬರ್ಡಿಂದ ಇದರಲ್ಲಿ ಕೂತಾಗಿ ಹೇಳ್ತಾ ಇದ್ಲು ಅಷ್ಟು ಗುಂಡಿ ಗಿಂಡಿಗೆಲ್ಲ ಬಿದ್ದಾಗ ಗೊತ್ತಾಗಲ್ಲ ಅಂತ ಅದರಿಂದನೇ ಅಲಾಯ್ ಬೆಂಡ್ ಆಗಿರ್ಬೋದು ಆಮೇಲೆ ನಿಮಗೆ ಸಸ್ಪೆನ್ಷನಲ್ಲಿ ಇದ್ರದ್ದು ಅಷ್ಟು ಬಾಳಿಕೆ ಬರಲ್ಲ ಯಾಕಂದರೆ ರಾಯಲ್ ಎನ್ಫೀಲ್ಡು ನಿಮಗೆ ಸ್ಟ್ರಿಫು ಸೊ ಅದರಿಂದ ಬಾಳಿಕೆ ಬರುತ್ತೆ ಇದು ಸ್ಮೂತು ಬಟ್ ರೈಡಿಂಗ್ ಕಂಫರ್ಟ್ ಸೂಪರ್ ಆಗಿರುತ್ತೆ ಸೊ ಸ್ಟ್ರಿಫ್ ಇದ್ದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು ಗಾಡಿ ಕೆಟ್ಟದ್ದು ಅಂತಲ್ಲ ಬಾಳಿಕೆ ಬರುತ್ತೆ ಅಂತ ಸ್ಮೂತ್ ಇದ್ದರೆ ಸ್ವಲ್ಪ ಮೇಂಟೆನೆನ್ಸ್ ಕೇಳುತ್ತೆ ಅಂತ ಬಟ್ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಗಾಡಿ ಹೊಡಿಬೋದು ಎಂಥ ಕೆಟ್ಟ ರೋಡಲ್ಲಿ ಇದ್ದರೂ ಸ್ಮೂತ್ ಇದ್ದರೆ ಬಿ ಎಮ್ ಡಬ್ಲ್ಯೂದು ನೆಕ್ಸ್ಟ್ ಲೆವೆಲ್ಲು ಗೈಸ್ 310 ತುಂಬ ಬಟರ್ ಸ್ಮೂತು ಒಂಚೂರು ಹಿಂದೆ ಕೂತಾಗಲೂ ಇಂಪ್ಯಾಕ್ಟ್ ಗೊತ್ತಾಗ್ತಿಲ್ಲ ಮುಂದೆಗೂ ಗೊತ್ತಾಗ್ತಿರಲಿಲ್ಲ ವೀಲ್ ಸೈಜ್ ಬೇರೆ ದೊಡ್ಡದು ಸೊ ಅದರಿಂದ ನೀವು ಕೊಡೋ ದುಡ್ಡಿಗೆ ಡಾಮಿನೋರ್ ಇಸ್ ದ ಬೆಸ್ಟ್ ಮಿಷಿನು ಏನಕ್ಕೆ ಅಂದರೆ ಬಿ ಎಮ್ ಡಬ್ಲ್ಯೂ ನನಗೆ ಗೇರ್ ತುಂಬ ಹಾರ್ಡ್ ಅನ್ನಿಸ್ತು ಸ್ಲಿಪ್ಪರ್ ಕ್ಲಚ್ ಬೇರೆ ಇಲ್ಲ ಅಂತ ಹೇಳ್ತಿದ್ದ ಅವ್ನು ಹಳೆ ಮಾಡಲಲ್ಲಿ ಬಿ ಎಸ್ 4ರಲ್ಲಿ ಗೇರ್ ಎಷ್ಟು ಹಾರ್ಡ್ ಅಂದರೆ ನೀವೇನಾದರೂ ಅಕಸ್ಮಾತಾಗಿ ಶೂ ಹಾಕ್ಕೊಂಡೇ ಹೊಡಿಬೇಕು ಗಾಡಿನ ಯಾವತ್ತಾದರೂ ಚಪ್ಪಲ್ ಹಾಕ್ಕೊಂಡು ಎಮರ್ಜೆನ್ಸಿ ಗಾಡಿ ಓಡಿಸ್ಬೇಕು ಅಂದರೆ ಗೇರ್ ಎತ್ತಕ್ಕೆ ಆಗಲ್ಲ ಅಷ್ಟು ಟೈಟು ಅಷ್ಟು ಬಟರ್ ಸ್ಮೂತಾಗಿ ಬೀಳಲ್ಲ ನೀವು ಬಜಾಜ್ ಓನರ್ಸ್ ಏನೋ ಮುಂಚೆಯಿಂದನೂ ಆಗಿದರೆ ಇದ್ರದ್ದು ಆಕ್ಸಿಲೇಟ್ರು ಮತ್ತು ಗೇರ್ ಶಿಫ್ಟಿಂಗು ತುಂಬ ಸ್ಮೂತು ಸೊ ಅದೊಂದು ಹೇಳಬಲ್ಲೆ ಸೊ ಅದರಿಂದ ನೀವು ಸಸ್ಪೆನ್ಷನ್ ಅದರಲ್ಲಿ ನಂಬರ್ ಒನ್ನು ಬಿ ಎಮ್ ಡಬ್ಲ್ಯೂ ಇನ್ ಟೆಕ್ನಾಲಜಿ ವೈಸ್ ಎಲ್ಲ 310ನಲ್ಲಿ ಏನೂ ಇಲ್ಲ ಬೇಸಿಕ್ ಮಿಷಿನು ನಾನು ಅದಕ್ಕೆ ಅದರ ಇನ್ಸ್ಟ್ರೂಮೆಂಟು ಟೆಕ್ನಾಲಜಿ ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ ಬಟ್ ಆ ಪ್ರೈಸ್ಗೆ ಯು ಆರ್ ಪೇಯಿಂಗ್ ಇಟ್ ಫಾರ್ ದ ಗುಡ್ ರೈಡಿಂಗ್ ಪ್ಲೆಜರ್ ಅಷ್ಟೇ ಡಾಮಿನಾರ್ ಏನಂದರೆ ನಿಮಗೆ ಒಳ್ಳೆ ಪ್ರೈಸ್ಗೆ ಒಂದು 2 ಲಕ್ಷ ಪ್ರೈಸ್ಗೆ ನಿಮಗೆ ಒಂದು ಮೀಡಿಯಮ್ ರೇಂಜ್ ಸ್ಮೂತ್ ಇರುವಂಥ ಒಂದು ಒಳ್ಳೆ ಸಸ್ಪೆನ್ಷನ್ ಸೆಟಪ್ ಸಿಗ್ತಾ ಇದೆ ಮೇನು ಆಕ್ಸಿಲೇಟ್ರ್ ಗೇರೆಲ್ಲ ತುಂಬ ಸ್ಮೂತ್ ಇದೆ ಇದ್ರದ್ದು ಅದೊಂದು ತುಂಬ ಒಳ್ಳೆ ಇಷ್ಟ ಆಗಿರುವಂಥ ನನಗೆ ಇದೆ ನಿಂಗಿದೆ ಗಾಡಿ ಯಾವುದೋ ಒಂದು ಡ್ಯಾಮ್ ಹತ್ರ ಬಂದ್ವಿ ಇಲ್ಲೇನೇನೋ ಪ್ಲೇಸ್ ಇದೆ ಗೈಸ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೈ ಕೊಟ್ಟ ಈ ಸಲ ಅದರಿಂದ ನಮ್ಮದು ಈಗ ಮ್ಯಾಪ್ ಎಲ್ಲ ಹಾಕ್ಕೊಂಡು ಎಲ್ಲೆಲ್ಲ ಸುತ್ತಕ್ಕೆ ಇಷ್ಟ ಇಲ್ಲ ಯಾಕಂದರೆ ಲೋಕಲ್ಗಳಿಗೆ ಚೆನ್ನಾಗಿ ಪ್ಲೇಸಸ್ ಗೊತ್ತಿರುತ್ತೆ ಅವನು ಹೇಳ್ದ ಮ್ಯಾಪ್ ಹಾಕ್ಕೊಂಡೆಲ್ಲ ಹೋಗಾಗಲ್ಲ ಯಾವುದು ಶಿವಳ್ಳಿ ಬೆಟ್ಟ ಅಂತೇನೋ ಇದೆಯಂತೆ ಸೊ ಅದರಿಂದ ಈಗ ಟೈಮು ನಾನು ಒಂದು 4 ವೀಡಿಯೋ ಒಂದು ಹೇಳ್ತಾನೆ ಇದ್ದೀನಿ ಇದೆಲ್ಲ ಮಳೆ ಬಂದು ನೆಕ್ಸ್ಟು ಚಿಗುರು ಬಿಡಬೇಕು ಆವಾಗಲೇ ರೈಡಿಂಗಿಗೆ ಒಳ್ಳೆ ಸೀಸನ್ನು ಸದ್ಯಕ್ಕೆ ನೀವು ಎಲ್ಲೇ ಹೋದರೂ ಫುಲ್ ಡ್ರೈನೇ ನೋಡಿ ಈಗ ಲಾಡ್ಸಿದ್ನಲ್ಲ 3 ಅಂಪ್ ಇತ್ತು ಗೊತ್ತೇ ಆಗಲಿಲ್ಲ ಅಂದರೆ ಇಂಪ್ಯಾಕ್ಟು ಟಕ್ಕಂತ ತೊಗೊಂಬಿಡುತ್ತೆ ಗಾಡಿಗೆ ಬಿಡಲ್ಲ ಅದು ಸಸ್ಪೆನ್ಷನ್ ಬಂದುಬಿಟ್ಟು ಎಳ್ಕೊಂಬಿಡುತ್ತೆ ನೀವು ಬೇಕಾದ್ರೆ ಇದನ್ನು ಒಂದು 2 ಲೆವೆಲ್ ಅಪ್ಪು ಮಾಡ್ಕೊಬೋದು 7 ಸ್ಟೆಪ್ಪರ್ ಇರೋದು ಹಿಂದ್ಗಡೆದು ಸೊ ಇನ್ನೂ ಈಗ ನಾನು ಮಿನಿಮಮ್ 5 ಇಟ್ಟಿರ್ತಾರೆ ಅವ್ರುಗಳು ನೀವು 7 ತನಕ ಏರ್ಸ್ಕೋಬೋದು ಅವಾಗ ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ ಈಗ ಆಫ್ ರೋಡಿಂಗ್ ಮಾಡೋಕ್ಕೆಲ್ಲ ಏನು ಬೇಕು ಅಂದರೆ ನಿಮಗೆ ಸಸ್ಪೆನ್ಷನ್ ಸೆಟಪ್ಪು ಹೈಟ್ ಇರಬೇಕು ಹಿಂದ್ಗಡೆದು ಬೇಗ ಇಂಪ್ಯಾಕ್ಟ್ ಬೀಳಬಾರ್ದು ಗಾಡಿಗೆ ಸೊ ಅದರಿಂದ ಹೈಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಸ್ಟಿಫ್ ಆಗಿಬಿಡುತ್ತೆ ಅದೊಂದು ಪ್ರಾಬ್ಲಮ್ಮು
ಸಸ್ಪೆನ್ಷನ್ ಸೆಟಪ್ ಎಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡಿಸುವಾಗ ಸ್ವಲ್ಪ ಹುಷಾರಾಗಿ ಮಾಡಿಸ್ಕೊಳ್ಳಿ. ನೀವೇನಾದರೂ ತುಂಬ ಶಾರ್ಟ್ ಇದ್ದೀನಿ ಅದಕ್ಕೋಸ್ಕರ ಸಸ್ಪೆನ್ಷನ್ ಸೆಟಪ್ ಮಾಡಿಸ್ತೀನಿ ಅಂದರೆ ಮಾಡಿಸ್ಬೋದು ಒಂದು ಲೆವೆಲ್ಗೆ. ಆದರೆ ಏನಾಗುತ್ತೆ ಅಂದರೆ ನಿಮ್ಮದು ಗಾಡಿದು ಸ್ವಲ್ಪ ಎರ್ಗನಾಮಿಕ್ಸ್ ಹಾಳಾಗುತ್ತೆ, ಇಂಪ್ಯಾಕ್ಟು ಬೇಗ ತೊಗೊಳ್ಳೋದು ಆ ಥರ ಆಗಿಬಿಡುತ್ತೆ. ಯಾಕಂದರೆ ಒಂದು ಒರಿಜಿನಲಿ ಫ್ಯಾಕ್ಟ್ರಿ ಫಿಟ್ಟದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಸೆಟ್ಟಿಂಗಿಗೆ ಇಟ್ಟಿರ್ತಾರೆ, 5 ಅಂದರೆ 5ಗೆನೆ. ನಾನು ಅದನ್ನು 3ಗೆ ಮಾಡ್ಕೋತೀನಿ ನನ್ನ ಹೈಟ್ಗೋಸ್ಕರ ಅಂತೆಲ್ಲ ಅಂದರೆ ಓಕೆ, ನಿಮ್ಮ ಸೀಟ್ ಹೈಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಸ್ಟಿಲ್ ನೀವು ಯಾವತ್ತಾದರೂ ಅಕಸ್ಮಾತಾಗಿ ದೊಡ್ಡ ಪ್ಯಾಥೋಲೆಲ್ಲ ಬಿಟ್ಟರೆ ಬೇಗ ಬೇರೆ ಗಾಡಿಗಳಿಗಿಂತ ಬೇಗ ಇಂಪ್ಯಾಕ್ಟ್ ತೊಗೊಂಬಿಡುತ್ತೆ, ಅದೊಂದು ಹೇಳಬೇಕು ನಾನು. ಸೊ ಅದರಿಂದ ನೀವು ಸಸ್ಪೆನ್ಷನ್ ಸೆಟಪ್ ಅಡ್ಜಸ್ಟ್ಮೆಂಟ್ ಇದೆ, ಇದರಲ್ಲಿ ನೀವೇನಾದರೂ ಮಾಡಿಸ್ಕೊಬೇಕಂದ್ರೆ ಮಾಡಿಸ್ಕೋಬೋದು, ಏನಿಲ್ಲ. ಮೆಕ್ಯಾನಿಕ್ಗಳು ಅದೇನು ದೊಡ್ಡ ಕೆಲಸ ಅಲ್ಲ. ಅಲ್ಲೊಂದು ಮಧ್ಯದಲ್ಲೊಂದು 15-inch ಬೋಲ್ಟ್ ಬರುತ್ತೆ, ಅದನ್ನು ಲೂಸ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟಕ್ಕೆ ಕಂಪ್ರೆಸ್ ಮಾಡೋದು, ಇಲ್ಲಾಂದರೆ ಎಕ್ಸ್ಪ್ಯಾಂಡ್ ಮಾಡೋದು ಮಾಡಿಬಿಟ್ರೆ ನಿಮ್ಮದು ಅಡ್ಜಸ್ಟ್ಮೆಂಟಲ್ಲೂ ಕೂರುತ್ತೆ. ಇದರದ್ದು ಸಸ್ಪೆನ್ಷನ್ ಸೆಟಪ್ ಎಷ್ಟು ಎಷ್ಟು ಅಂತ ರೇಟ್ ಕೇಳಿದ್ರೆ ಗೈಸ್, ಮೊನೊ ಸಸ್ಪೆನ್ಷನ್ ಹಿಂದ್ಗಡೆದು 8.5 ಸಾವಿರ, ಫ್ರಂಟು 4 ಕಾಯಿಲ್ ಹೋದರೆ 2.5 ಸಾವಿರ ಏನೋ ಬೀಳುತ್ತಂತೆ, ಗೊತ್ತಿಲ್ಲ. USD ಫೋಕ್ಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಮೇಂಟೆನೆನ್ಸ್ ಜಾಸ್ತಿನೇ ಇರುತ್ತೆ. ಓ, ನಾವು ಹಾಸನಿಗೆ ಬಂದುಬಿಟ್ವಿ. ಇದು ನಾವು ಮಂಗ್ಳೂರಿಗೆ ಹೋಗೋ ರೂಟು, ನಿಮ್ಗೆ ಗೊತ್ತಿದೆ, ನಾನು ಲಾಸ್ಟ್ ಟೈಮ್ ಚಾರ್ಮಾಡಿಗೆ ಹೋದಾಗ ನಿಮ್ಗೆ ತೋರಿಸಿದ್ದೆ. ನೀವೇನಾದರೂ ಸಿಟಿನ ಬೈಪಾಸ್ ಮಾಡಬೇಕು ಹಾಸನಲ್ಲಿ ಅಂದರೆ ಇದೊಂದು ಶಾರ್ಟ್ಕಟ್ ಇದೆ, ಇಲ್ಲಿ ಮರದ ಹತ್ರ ರೈಟ್ ತೊಗೊಳ್ಳಿ, ಬರ್ತಾ ಆಗಲ್ಲ, ಬರ್ತಾ ಹಂಗೆ ಬರಬೇಕಾಗತ್ತೆ, ಇಲ್ಲಾಂದರೆ ಯೂಟರ್ನ್ ನೋಡ್ಕೊಂಡು ಹಿಂಗೆ ಬರಬೇಕಾಗತ್ತೆ. ಸೊ ಇಲ್ಲಿಂದ ನನಗೆ ಮ್ಯಾಪು ನೋಡಿಕೊಂಡು ಓಡಿಸೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾವು ಡೈರೆಕ್ಟಾಗಿ ಬೆಂಗಳೂರು ಹತ್ರ ಹೋಗ್ಬಿಟ್ಟೇ ಮಾತಾಡೋಣ. ಹೋಪ್ಫುಲಿ ಈ ವಿಡಿಯೋ ಒಂದು ಕ್ಯಾಟಗರಿ ಆಫ್ ಪೀಪಲ್ಗೆ, ಯಾರು ಸಸ್ಪೆನ್ಷನ್ ಹೆಂಗೆ ಗಾಡಿದು ಅಂತ ಕೇಳಿದ್ರೆ, ಡಾಮಿನಾರ್ದು ಸ್ಮೂತರ್ ಎಡ್ಜು, TVSಗಿಂತನೂ ಸ್ಮೂತು, ಇನ್ನು ಯಮಹಾಗಿಂತನೂ ಸ್ಮೂತು, ಆಮೇಲೆ ನಿಮ್ಮ KTM ಬಂದುಬಿಟ್ಟು ಸ್ವಲ್ಪ ಹಾರ್ಡ್ ಸಸ್ಪೆನ್ಷನು, ಆದರೆ BMW ಅಥವಾ ನಿಮ್ಮ ಹೋಂಡಾಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸ್ಟ್ರಿಫು. ಸೊ ಅದರಿಂದ ಮೀಡಿಯಮಲ್ಲಿ ಇದೆ ಇದು. ಆಮೇಲೆ 7-stepper ಅಡ್ಜಸ್ಟ್ಮೆಂಟ್ ಇದೆ, ನೀವು ಮಾಡ್ಕೊಬೋದು, ಒಂದು 2 steps ಕೆಳಗಡೆ ಮೇಲ್ಗಡೆ ಮಾಡ್ಕೋಬೋದು. ಆದರೆ ನೀವು ಏನಾದರೂ ತುಂಬ ಆಫ್ ರೋಡಿಂಗ್ ಮಾಡ್ತೀನಿ ಅಥವಾ ಹಳ್ಳಿ ಕಡೆ ಇದ್ದೀನಿ ಗುಂಡಿಲೆಲ್ಲ ಓಡಿಸ್ತೀನಿ ಅಂದರೆ, ಹೈವೇ ಬಿಟ್ಟು ಸ್ವಲ್ಪ ನೀವು ಮಧ್ಯ ಅರ್ಬನ್ ಏರಿಯಾದಲ್ಲೆಲ್ಲ ಹೋಗ್ತೀನಿ, ಸ್ವಲ್ಪ ಹುಷಾರಾಗಿರಿ. ಸಸ್ಪೆನ್ಷನ್ ಸೆಟಪ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಸಸ್ಪೆನ್ಷನ್ ಅಷ್ಟು ಬಾಳಿಕೆ ಬರಲ್ಲ. ಸೊ ಅದೊಂದು ಹೇಳಬೇಕು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಿಲ್ಲೇ ಶಾರ್ಟ್ ವಿಡಿಯೋ ಇದು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಲಿ ಯಾರಾದರೂ ಕನ್ನಡ ಮೋಟೋ ವ್ಲಾಗ್ನ ಇಷ್ಟಪಡೋರು ಇದ್ದರೆ ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಲಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದರ ಮೇಲೆ ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ಏನಕ್ಕೆ ಅಂದರೆ ಗೈಸ್, ನೀವು ಕಮೆಂಟ್ಸ್ ಹಾಕಿದ್ರೇ ನನಗೊಂದು ಐಡಿಯಾ ಬರೋದು ಏನು ವಿಡಿಯೋ ಮಾಡಬೇಕು ಅಂತ. ನಮ್ದು ಏನು ಇನ್ನು ವಿಡಿಯೋ ಇದು ಚಾನಲ್ಲು ಮಾನಿಟೈಸ್ ಆಗಿಲ್ಲ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಈ ಸಣ್ಣ ಚಾನಲ್ನ ಬೆಳೆಸೋಕ್ಕೆ, ಅಥವಾ ಕಂಟೆಂಟ್ ಮುಂದೆ ಇದೇ ಥರ. ನಾನು ಬೈಕು ಕಾರ್ ತೊಗೊಳ್ಳುವಾಗ ಕ್ವಶನ್ಸ್ ಇರುತ್ತೆ, ನೀವು ಸರ್ವಿಸ್ಗೆ ಹೋದಾಗಲೂ ಮೋಟೋ ಬ್ಲಾಗ್ಸ್ನ ರೆಫರ್ ಮಾಡ್ಕೊಂಡೋದ್ರೆ ಒಂದು ಕೆಲವೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಅದರಿಂದ ಒಳ್ಳೆಯದು ಈ ಥರ ಚಾನಲ್ಗಳನ್ನ ಅಥವಾ ಯಾವುದೇ ಮೋಟೋ ವ್ಲಾಗ್ ಚಾನಲ್ನ ಸಪೋರ್ಟ್ ಮಾಡೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್.